ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಶಿಷ್ಯ ಗುರುನ್ ಮೀರಿಸ್ಬೇಕಂತೆ, ಮಗ ತಂದೆನ್ ಮೀರಿಸ್ಬೇಕಂತೆ, ಆಗ್ಲೇ ಗುರುಗೂ ತಂದೆಗೂ ಸಂತೋಷ ಅಂತೆ. ಹಿಂಗಂತ ಯಾರೋ ಹೇಳೋದನ್ನ ಕೇಳಿಸ್ಕೊಂಡಿದ್ದೆ. ಕ್ರಿಮಿನಲ್ ಐಡಿಯಾದಾಗೆ ನೀನು ಅಪ್ಪನ್ನೇ ಮೀರಿಸ್ಬಿಡೆ ಕಣ್ಲ. ಅಪ್ಪ, ನನ್ನ ಬಂಗಾರಿ ಮುಖ ನೋಡಿದ್ರೆ ಐಡಿಯಾ ಬರುತ್ತೆ ಅಂತ ಹೇಳಿದ್ನಲ್ಲ, ಅವಳನ್ನ ನೋಡಿ ಐಡಿಯಾ ಬಂದಿದ್ ಮಾತ್ರ ಅಲ್ಲ, ಅದನ್ನ ಅವಳ ಕೈಲೇ ಮಾಡಿ ಮುಗಿಸ್ದೆ. ಆ ತಹಸೀಲ್ದಾರು ಒಂದು ಎರಡು ಅಂತ ಕಂಬಿ ಅಣಿಸೋದನ್ನ ನೋಡಿದ್ರೆ ಸಾನೆ ಆನಂದ ಆಯ್ತಿದ್ ಕಣ್ಣ ಮಗನೇ. ಲವ್ ನಿಜವಾದ ಸಂತೋಷ ಅಂದ್ರೆ ಏನು ಅಂತ ಗೊತ್ತಾ? ಗೊತ್ತಿಲ್ಲಪ್ಪ, ನೀನೇ ಹೇಳು. ನಮ್ಮ ಎದುರಾಳಿಗಳು ನಮ್ಮಿಂದನೆ ನಮ್ಮ ಮುಂದೆನೆ ಅಡಿಯಿಂದ ಮುಡಿವರೆಗೂ ಮಣ್ಣಾಗೋಯ್ತಾರ ನೋಡೋ, ಅದನ್ನ ಕಣ್ ತುಂಬ ನೋಡೋದಿದೆಯಲ್ಲ, ಅದೇ ನಿಜವಾದ ದೊಡ್ಡ ಸಂತೋಷ ಕಣ್ಲ. ಇಲ್ಲಪ್ಪ, ನಾವಿನ್ನು ಪೂರ್ತಿ ದಡ ಮುಟ್ಟಿಲ್ಲ, ಅದಕ್ಕೆ ಮುಂಚೆನೆ ಗೆದ್ವಿ ಅಂತ ಬೀಗೋದು ಸರಿಯಿಲ್ಲ. ನಾವ್ ಯಾವ್ದಕ್ಕೂ ಹುಷಾರಾಗಿರ್ಬೇಕು. ಯಾಕ್ಲ ಮಗನೇ? ಹೌದಪ್ಪ, ಒಂದೇ ಕಲ್ಲಲ್ಲಿ ಎರಡು ಮಾವಿನಕಾಯಿ ಹೊಡೆಯೋದು ನಮ್ ಗುರಿ. ಒಂದು ಮಾವಿನಕಾಯಿ ತಹಸೀಲ್ದಾರು, ಅದನ್ನ ಹೊಡೆದು ಉರುಳ್ ಸಾಯ್ತು. ನನ್ನಿಂದಾನೆ ಅವಳು ಜೈಲಿಗೆ ಹೋದ್ಲು ಅಂತ ಶಿವರಾಜು ಮನ್ಸಲ್ಲಿ ಕೊರಗೋ ಹಾಗೆ ಮಾಡಾಯ್ತು. ಈಗ ಇದನ್ನೇ ಇಟ್ಕೊಂಡು ತುಳಸಿ ಮದುವೆ ಫಿಕ್ಸ್ ಆಗಿರೋ ಆ ಸಿಂಗಾಪುರ್ ಫ್ಯಾಮಿಲಿಗೆ ಮಂಗ ಮಾಡಬೇಕು. ಲೋ ಮಗನೇ, ಕಬಡ್ಡಿನೂ ಕ್ರಿಕೆಟ್ನೂ ಬ್ಯಾರ್ ಬ್ಯಾರೆ ಮೈದಾನದಾಗ ಆಡಬೇಕು, ಆದ್ರೆ ನೀನು ಎರಡೂ ಒಂದೇ ಮೈದಾನದಲ್ಲಿ ಒಂದೇ ಟೈಮಲ್ಲಿ ಆಡ್ತಿದ್ಯಲ್ಲ, ಹೆಂಗ್ಲ ಇದು? ಅಪ್ಪ, ಇಷ್ಟಪಟ್ಟವಳನ್ನ ಮದುವೆ ಆಗ್ಬೇಕು ಅಂದ್ರೆ ಆಡ್ಲೇಬೇಕಲ್ಲಪ್ಪ. ಲೋ ಮಗನೇ, ನೀನು ಆಡ್ತಾ ಇರೋ ಈ ನಾಟಕಕ್ಕೆ ನಿನ್ನ ಕಾಲಿಗೆ ಗೆಜ್ಜೆ ಕಟ್ಟಿರೋದು ನಿಮ್ಮಪ್ಪ ನಂಜಪ್ಪ ಅನ್ನೋದನ್ನ ಮರಿಬಿಡ ಕಣ್ಲ. ಇಲ್ಲಪ್ಪ, ಯಾವತ್ತೂ ಮರೆಯಲ್ಲ. ನೋಡಪ್ಪ, ನನಗೂ ತುಳಸಿಗೂ ಹುಟ್ಟೋ ಎಂಟನೇ ಮಗುಗೆ ನಿನ್ನ ಹೆಸರೇ ಇಡ್ತೀನಿ. ಅಲ್ಲ, ಎಂಟನೇ ಮಗುಗೆ ನನ್ನ ಹೆಸರಿಡ್ತಾನ? ಹೇಳಕ್ಕಾಗಲ್ಲ, ಇವನು ಎಂಟು ಮಕ್ಕಳು ಹುಟ್ಟಿಸಿದ್ರು ಹುಟ್ಟಿಸೋವನೇ, ಎಷ್ಟಾಗ್ಲಿ ನನ್ನ ಮಗ ಅಲ್ವಾ? ಅದ್ಸರಿ, ಮೊದಲು ಹುಟ್ಟೋ ಏಳು ಮಕ್ಕಳಿಗೆ ಯಾರ ಹೆಸರಿಡ್ತಾನೆ? ತುಳಸಿ, ಆಗಿದ್ದಾಗೋಗದೆ ನೀನಿಂಗೆ ಹತ್ಕೊಂಡು ಕುಂತ್ಕೊಂಡು ಊಟ ಮಾಡದಿದ್ರೆ ಹೆಂಗವ? ಎದ್ದೇಳು, ಊಟ ಮಾಡುವಂತೆ ಬಾವ. ನನಗೆ ಬೇಡ ಅಜ್ಜಿ, ನಮ್ಮನ್ನ ನಂಬಿ ಬಂದವ್ರನ್ನ ಜೈಲಿಗೆ ಕಳಿಸ್ಬಿಟ್ಟು ನಾವೇ ಕಾರಣ ಆಗೋದ್ವಿ. ಊಟ ಕೊಡಕ್ ಹೋಗಿ ದೊಡ್ಡ ಸಮಸ್ಯೆ ಆಗೋಯ್ತು. ಏನಣ್ಣ, ಅವ್ರು ನಮ್ಮಿಂದ ಜೈಲ್ಗೆ ಹೋಗೋದಕ್ಕೆ ಆ ವಿದ್ಯೆ ಅವರನ್ನ ನಮ್ಮೂರಿಗೆ ತಹಸೀಲ್ದಾರ ಕಳಿಸ್ಬೇಕಿತ್ತ. ಯಾರಣ್ಣ ಅವರು? ಅವ್ರಿಗೂ ನಮಗೂ ಏನಣ್ಣ ಸಂಬಂಧ? ನಮ್ ಕಣ್ಣಿಗೂ ಮನ್ಸಿಗೂ ಇರೋ ಒಂದು ಬಂಧ ನಮ್ಗೂ ಅವ್ರಿಗೂ ಇದೆ ಅನ್ಸುತ್ತೆ ಅಣ್ಣ. ಅದಕ್ಕೆ ಅವರು ಇಷ್ಟು ಬೇಗ ನಮ್ ಜೊತೆ ಹೊಂದ್ಕೊಳಕ್ ಸಾಧ್ಯ ಆಯ್ತು. ಆದ್ರೆ ಈಗ ನಮ್ಮಿಂದ ಅವ್ರ ಕೆಲ್ಸ ಕಳ್ಕೊಂಡು ಜೈಲ್ಗೆ ಹೋಗಂಗಾಯ್ತು. ಯಾಕಣ್ಣ ಈ ತರ ಎಲ್ಲ ಆಗ್ತಿದೆ? ತುಳಸಿ, ನೀನ್ ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲಮ್ಮ. ಆದ್ರೆ ಕಾಲನೇ ಇದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡುತ್ತೆ. ನೀನೇನು ಯೋಚನೆ ಮಾಡಬೇಡಮ್ಮ. ಹೇಗಣ್ಣ ಯೋಚನೆ ಮಾಡದೆ ಇರೋದಕ್ಕಾಗುತ್ತೆ?
ಎಷ್ಟು ನೋವು ಪಡ್ತಿದ್ದಾರೋ ಏನೋ, ಅವ್ರು ನಮ್ಮ ಬಗ್ಗೆ ಏನ್ ಅನ್ಕೊಂಡಿದ್ದಾರೋ ಏನೋ. ನಿಜ ಹೇಳ್ತೀನಿ ತುಳಸಿ, ಅವ್ರು ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿರಲ್ಲ, ಆ ನಂಬಿಕೆ ನನಗಿದೆಯಮ್ಮ. ನಾಳೆ ಬೆಳಗ್ಗೆನೆ ಹೇಗಾದ್ರೂ ಮಾಡಿ ಅವ್ರಿಗೆ ಬೇಲ್ ಕೊಡಿಸಿ ನಾನು ಹೋಗಿ ಕರ್ಕೊಂಡು ಬರ್ತೀನಿ. ನೀನು ದಯವಿಟ್ಟು ಹೋಗಿ ಊಟ ಮಾಡಮ್ಮ. ಹೇಗಣ್ಣ ಊಟ ಮಾಡ್ಲಿ, ತುತ್ತು ಗಂಟ್ಲೊಳಗೆ ಇಳಿಯುತ್ತ, ನೀನೇ ಹೇಳಣ್ಣ. ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ಅಣ್ಣ. ಮುಂದೆ ನಿಂತು ಅವ್ರಿಗೆ ಬಡಿಸಿ ಅವ್ರ ಮನ್ಸಾರೆ ತಿನ್ನೋದನ್ನ ನನ್ ಕಣ್ಣಾರೆ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೆ ಅಣ್ಣ. ಆದ್ರೆ ಅಲ್ಲಿ ಈ ಕಣ್ಣಲ್ಲಿ ನೋಡಿದ್ದೆ ಬೇರೆ. ಇಲ್ಲ ಅಣ್ಣ, ಅವ್ರ ಜೈಲಿಂದ ಆಚೆ ಬರೋವರೆಗೂ ನಾನು ತೊಟ್ಟು ನೀರು ಕುಡಿಯಲ್ಲ. ತುಳಸಿ, ನಾಳೆ ಬೆಳಗ್ಗೆನೆ ಜಾಮೀನ್ ಕೊಟ್ಟು ಕರ್ಕೊಂಡ್ ಬರ್ತೀನಿ ಅಂತ ಶಿವರಾಜು ಹೇಳಿದ್ನಲ್ಲ. ಸರಿ ಮಾವ, ಒಂದ್ ರಾತ್ರಿ ಅವ್ರ ಜೈಲಲ್ಲಿ ಹೇಗಿರ್ತಾರೋ ಏನೋ, ಅದು ಒಂದ್ ಹೆಣ್ಣಿಗೆ ಎಷ್ಟ್ ಕಷ್ಟ ಆಗುತ್ತೆ ಗೊತ್ತಾ? ಅದಕ್ಕೆಲ್ಲ ನಾನ್ ಕಾರಣ ಆಗ್ಬಿಟ್ಟೆ ಮಾವ. ಹಾಗಂತ ನೀವು ಊಟ ಮಾಡದೆ ಕೂತ್ರೆ ಎಲ್ಲ ಸರಿ ಹೋಗುತ್ತಾ? ನೀ ಮದ್ವೆ ಆಗ್ಬೇಕಾಗಿರೋ ಹುಡುಗಿಯಮ್ಮ, ಹೀಗೆ ಊಟ ಮಾಡದೆ ಕೂತ್ರೆ ನಿನ್ನ ಆರೋಗ್ಯ ಗತಿ ಏನ್ ಹೇಳು? ಅದು ಹೋಗ್ಲಿ ಬಿಡು, ತಹಸೀಲ್ದಾರ್ ಜೈಲ್ಗೆ ಹೋಗೋ ಕಾರಣ ತುಳಸಿ ಅಂತ ಗಂಡಿನ ಕಡೆಯವ್ರಿಗೆ ಗೊತ್ತಾದ್ರೆ ಅವ್ರು ನಿನ್ ಬಗ್ಗೆ ಏನ್ ತಿಳ್ಕೊಳಲ್ಲ? ತಿಳ್ಕೊಂಡ್ರು ಪರವಾಗಿಲ್ಲ, ನಾಳೆ ಮದ್ವೆನೆ ಬೇಡ ಅಂತ ಹೇಳಿದ್ರೆ? ಮಾವಯ್ಯ ಏನ್ ಹೇಳ್ತಾ ಇದ್ದೀರಾ? ಅಯ್ಯೋ ದೇವ್ರೆ, ನನ್ ಮೊಮ್ಮಗಳ ಮದ್ವೆ ಸಂದಾಗ ಆಗುತ್ತೆ ಅಂತ ಅನ್ಕೊಂಡಿದ್ನಲ್ಲಪ್ಪ. ಅತ್ತೆಯವರೇ ನೀವು ಸುಮ್ಮನೆ ಇರಿ, ದಯವಿಟ್ಟು ನೀವು ಅಳಬೇಡಿ. ಶಿವರಾಜು, ನಾವು ಪದೇ ಪದೇ ಅದನ್ನೇ ಮಾತಾಡಿ ಮಾತಾಡಿ ಊರ್ ಜನರ ಬಾಯಿಗೆ ಆಹಾರ ಆಗೋದು ಬೇಡ. ನೋಡು, ನಾಳೆ ಬೆಳಗ್ಗೆನೆ ಯಾರಿಗೂ ಗೊತ್ತಿಲ್ದಂಗೆ ಅವ್ರಿಗೆ ಜಾಮೀನು ಕೊಟ್ಟು ಕರ್ಕೊಂಡು ಬರೋದೇ ಒಳ್ಳೇದು ಅನ್ಸುತ್ತೆ. ಪಾಪ ಅವಳದು ಒಳ್ಳೆ ಮನಸ್ಸು. ಏನೋ ಕೇಡ್ಗಾಲ ಬಂದಾಗ ನಾಯಿ ಮೊಟ್ಟೆ ಇಡ್ತು ಅನ್ನೋ ಹಂಗೆ ಅವಳು ಟೇಮ್ ಕೆಟ್ಟೋಗಿ ಹಿಂಗಾಗೋಗದೆ. ಒಳ್ಳೆ ಟೇಮ್ ಬಂದಾಗ ಎಲ್ಲ ಸರಿ ಹೋಯ್ತದೆ. ಆದರೆ ಈ ಇಸಿಕ್ಕೂ ನಿಂಗೂ ಸಂಬಂಧ ಇದೆ ಅಂತ ಆ ಹುಡುಗನ ಮನೆಗೆ ಗೊತ್ತಾಗುತ್ತೆ ಬೇಡಪ್ಪ. ಶಿವರಾಜು, ನಂಗೊಬ್ರು ಲಾಯರ್ ಪರಿಚಯ ಇದ್ದಾರೆ, ನೀ ಅವ್ರ ಹತ್ರ ಹೋಗು, ಮಿಕ್ಕಿದ್ದೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. Oh,
ಮೇಡಮ್ ಯಾಕೆ ಊಟ ಮಾಡಿಲ್ಲ? ನನಗೇನು ಬೇಡ. ಹಾಗೆ ಮಲ್ಕೋಬೇಡಿ ಮೇಡಮ್, ಊಟ ಮಾಡಿ. ನಾಳೆ ನಿಮ್ಮನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಪ್ಲೀಸ್ ನನಗೆ ಬಲವಂತ ಮಾಡಬೇಡಿ.